ಯುವವಾಹಿನಿ ಕೇಂದ್ರ ಸಮಿತಿಗೆ ಸರ್ಕಾರದ ವತಿಯಿಂದ ಮಂಜೂರಾದ ಜಾಗದಲ್ಲಿ ಜಾಗದ ದೋಷ ನಿವಾರಣೆ ಮತ್ತು ಸ್ಥಳ ಶುದ್ಧಿಗಾಗಿ ವಿಶೇಷವಾದಂಥ ಆಶ್ಲೇಷ ಪೂಜಾ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಸಮಿತಿಯ ಎಲ್ಲ ಮಾಜಿ ಅಧ್ಯಕ್ಷರುಗಳು, ಘಟಕಗಳ ಅಧ್ಯಕ್ಷರುಗಳು, ಕೇಂದ್ರ ಸಮಿತಿಯ ಸದಸ್ಯರು, ಕಾರ್ಯಕಾರಿ ಸಮಿತಿ ಸದಸ್ಯರು, ಕಟ್ಟಡ ಸಮಿತಿ ಸಂಚಾಲಕರು ಹಾಗೂ ಸದಸ್ಯರು ಉಪಸ್ಥಿತರಿದ್ದು ಪೂಜಾದಿ ಕಾರ್ಯಕ್ರಮಗಳನ್ನು ಶ್ರದ್ಧೆಯಿಂದ ನೆರವೇರಿಸಿದರು. ಈ ಕಾರ್ಯಕ್ರಮದ ಬಗ್ಗೆ ಅಧ್ಯಕ್ಷರು ಹೇಳಿದಂಥ ವಿಚಾರ ಈ ರೀತಿ ಇದೆ. ಓಂ ಶ್ರೀ ಗುರುಭ್ಯೋ ನಮಃ. ವಿದ್ಯೆ, ಉದ್ಯೋಗ, ಸಂಪರ್ಕ, ದೇವ ಕೆಡ ಇನಿ ಸೇವಮಂತೋದಿತ್ತರ ಯುವವಾಹಿನಿ ಈಶಡ್ ಕೇಂದ್ರ ಸಮಿತಿ ಅಂಚನೆ ವಿವಿಧ ಘಟಕಗಳನ್ನ ನೇತೃತ್ವ ಅಡು ಇನಿ ಮುಖ್ಯವಾದ ನಂಕು ಸರ್ಕಾರದ ಒಂಜಿ ಜಾಗ ಇನಿ ನಮ್ಮ ಮುಲ್ಪ ಜಾತ ದೋಷ ನಿವಾರಣೆಗೋಸ್ಕರ ಇನಿ ಅಶ್ಲೇಷ ಪೂಜೆನು ಮಂತೋನುಲ್ಲ ಇನಿ ಮಾತ ರೀತಿದ ಮಲ್ಲ ರೀತಿದ ಒಂಜಿ ಬೇತೆ ಬೇತೆ ರೀತಿದ ನಂಕು ದಾನಿ ನಕಲ್ನ ಮುಖಾಂತರ ಇನಿ ನನ್ನ ದುಂಬುದ ಹೆಂಗಲ್ನ ಒಂಜಿ ಕೆಲಸಕ್ಕೂ ಅನುಕೂಲ ಆವಡ ಪಣ್ಪನ ಒಂಜಿ ಉದ್ದೇಶ ಇನಿ ಇನಿ ದೇವತಾ ಕಾರ್ಯನು ಅಂತದಲ್ಲ ಇನಿ ಹೆಚ್ಚಿನ ಹಿಂಗಲ್ನ ಘಟಕದ ಸದಸ್ಯರ ನಕಲಿ ಕಟ್ಟಡ ಸಮಿತಿ ಸದಸ್ಯರು ಮಾಜಿ ಅಧ್ಯಕ್ಷರ ನಕಲು ಪೂರ ಈ ಸೇವೆಡು ಭಾಗವಹಿಸಿದ್ರಿ ಅಂಚನೆ ಯುವಿನಿ ಇಷ್ಟಡು ಕೇಂದ್ರ ಸಮಿತಿದ ಪರವಾದ ಏನು ಇನಿ ಬೈದು ನಂಚಿನ ಮಾತ ಈ ಪೂಜಾ ಕಾರ್ಯಕ್ರಮ ಬೈದ ಮಾತಿರಗಳೇನು ವಂದನನ್ನು ಸಲ್ಲಿಸೋ ಒಂದುಲ್ಲೇ.
ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿಯ ಒಂದು ಸೇವಾ ಚಟುವಟಿಕೆಯನ್ನು ಗುರುತಿಸಿದೆ. ಕರ್ನಾಟಕ ಸರ್ಕಾರ ನಮಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡುವ ಜೊತೆಗೆ ಅವೇ ವರ್ಷ ನಮ್ಮ ಒಂದು ಸ್ವಂತ ಕಟ್ಟಡದ ಒಂದು ಪರವಾದ ಒಂದು ನಮಗೆ 50 ಸೆನ್ಸ್ ಜಾಗಿನ ಸರ್ಕಾರ ಒಂದು ಹಿಂದುಳಿದ ವರ್ಗದ ಇಲಾಖೆಯ ಮೂಲಕ ನಮಗೆ ಕೊಡ್ತುಂಡು. ಐಕ್ಯ ಪೂರಕವಾದ ಆ ಒಂದು ಜಾಗೆಡು ಸಮಾಜಮುಖಿಯಾದ ಒಂದು ಕಟ್ಟಡವಡು ನಮ್ಮ ಬಿಲ್ಲವ ಸಮಾಜದ ಜೋಕ್ಲಿಗೆ ಒಂದು ಎಡ್ಡೆ ರೀತಿಯ ಹಾಸ್ಟೆಲ್ ಅವಡು ಅವೇ ರೀತಿ ನಮ್ಮ ಕೇಂದ್ರ ಸಮಿತಿಯ ಒಂದು ಸುಸಜ್ಜಿತ ಕಟ್ಟಡ ಅವರ ದೃಷ್ಟಿಯಲ್ಲಿ ಈ ಒಂದು ಜಾಗಿನ ನಮಗೆ ರೂಪುರೇಷೆ ಪಾಡ್ದ. ಐಕ್ಯ ಪೂರಕವಾದ ಈ ಜಾಗದ ಅವೇ ಒಂದು ದೋಷ ನಿವಾರಣೆಗೆ ಬೋಡ ಒಂದು ಆಶ್ಲೇಷ ಪೂಜೆ ಆಯಿತು ಅಗೌರವ ವಂಚನ ಧಾರ್ಮಿಕ ವಿಧಿ ವಿಧಾನ ಮಂತೊಂದು ಆ ಕಾರ್ಯಕ್ಕೆ ಒಂದು ಎಡ್ಡೆ ಕಾರ್ಯಕ್ಕೆ ಒಂದು ಪಜ್ಜದೀತ ಎಡ್ಡೆ ರೀತಿಯಲ್ಲಿ ದೇವರು ನಾರಾಯಣ ಗುರುಗಳು ಈ ಕಾರ್ಯಕ್ಕೆ ನಮಗೆ ಆಶೀರ್ವಾದ ಮನಪುಳ ದೃಷ್ಟಿಯಲ್ಲಿ ಇನ್ನು ಈ ಪೂಜೆ ಕಾರ್ಯಕ್ರಮ ಮಂತದ.